ಮತದಾರ ಅವರೇ ವಾಲಂಟಿಯರ್ ನೀವೇ ನಿಲ್ಲಬೇಕು. ನೀವು ನಿಂತು ನಮ್ಮ ಕ್ಷೇತ್ರ ನಮ್ಮ ವಾರ್ಡಲ್ಲಿ ಒಳ್ಳೆ ಕೆಲಸ ಆಗುತ್ತೆ. ನೀವು ಆನೆಸ್ಟ್ ಕ್ಲೀನ್ ಒಳ್ಳೆ ಕೆಲಸ ಆಗುತ್ತೆ, ಅದು ಒಳ್ಳೆ ಅಭಿವೃದ್ಧಿ ಆಗುತ್ತೆ. ಮತದಾರ ಒಲವಿಯಿಂದ ನಾನು ನಿಂತಾರೆ, ನಾನು ನಿಂತಾನೆ ಮತದಾರ ಒಲವಿಯಿಂದ, ಅವ್ರ ಒತ್ತಡದಿಂದ ನಾನು ನಿಂತಾನೆ. ಸರಿ, ವಾರ್ಡಲ್ಲಿ ಮೇನ್ ಪ್ರಾಬ್ಲಮ್ ಆ ಥರ ನೀರಿನ ಸಮಸ್ಯೆ ಇದೆ, ಎಲೆಕ್ಟ್ರಿಕಲ್ ಸಮಸ್ಯೆ ಇದೆ, ಅಲ್ಲದೆ ಪದ್ಧತಿ ಚೀಟಿಗಳಾಗಿದೆ, ಕರೆಂಟ್ ಇದೆ, ಭಾರತದ ಭಾರತದ್ದು ಒಳಚರಂಡಿ ಇದೆ, ತಮ್ಮದು ಸ್ಟೆಪ್ಪನ್ನು ಮಠದಲ್ಲಿ ಇದೆ, ಹರಿಜನ ಅಲ್ಲೆಲ್ಲ ತುಂಬ ತುಂಬ ನಡುವೆ ಟ್ರಾಫಿಕ್ ಕಂಜೆಕ್ಷನ್ ಏನಿದೆಲ್ಲ ಇಂಪ್ರೂವ್ಮೆಂಟ್ ಗೋವಿಂದ ರಾಜ ತಂದರೆ ನಮ್ಮ ಏರಿಯಾ ಇಂಪ್ರೂವ್ಮೆಂಟ್ ಆಗಿ ಇಡೀ ಬೆಂಗಳೂರಲ್ಲಿ 198 ವಾರ್ಡಲ್ಲಿ ಅದು ನಾನು ಪಾದಯಾತ್ರೆ ಹೋಗಿ ಮನೆ ಕುಂದು ಕಡ್ತೆ ಕೇಳಿ ಅಧಿಕಾರಿಗಳು ನಾವು ಸೇರಿ ಕುಂದು ಚರ್ಚೆ ಮಾಡಿ ಅದ್ರ ಬಗ್ಗೆ ಕ್ರಮ ಕೆಲಸ ಮಾಡ್ತೀವಿ. ಸರ್, ಈಗ ಎಲೆಕ್ಷನ್ ನಿಂತ್ಕೊಂಡು ಫಸ್ಟ್ ವಾದ ಮಾಡ್ತಾರೆ, ಆಶ್ವಾಸನೆ ಕೊಡ್ತಾರೆ ಎಲೆಕ್ಷನ್ ಆಶ್ವಾಸನೆ, ಆಮೇಲೆ ಎಲೆಕ್ಷನ್ ನಿಂತಾದ್ಮೇಲೆ ಆಶ್ವಾಸನೆ ಕೊಡಿರಲ್ಲ ಅಂತ ಬಗ್ಗೆ ನೀವೇನು? ಅದು ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಬಗ್ಗೆ ಹೇಳ್ತೀನಿ. ನಾನು ಪ್ರಾಮಾಣಿಕವಾಗಿ ದುಡಿದು ಪ್ರತಿದಿನ ಒಂದೊಂದು ಗಲ್ಲಿಗಲ್ಲಿ ಸುತ್ತಿ ಮತದಾರದ ಸಮಸ್ಯೆ ತಿಳ್ಕೊಂಡು ಅವ್ರಿಗೆಲ್ಲ ಅಲ್ಲೇ ಕುಂತು ಅಧಿಕಾರಿಗಳ ಮೀಟಿಂಗ್ ಕೊಟ್ಟು ಅಲ್ಲೇ ತೀರ್ಮಾನ ತಗೊಂಡು ಕೆಲಸ ಮಾಡ್ತೀನಿ. ನಮ್ಮ ವಾರ್ಡಲ್ಲಿ ಮತದಾರರೆಲ್ಲ ಕೇಳಿ ಅವರ ಒಲವಿಂದ ಅವ್ರು ಯಾವ ಥರ ನಮಗೆ ಅಭಿಪ್ರಾಯ ಕೊಡ್ತಾರೆ, ನಮ್ಮ ಮತದಾರರ ಅಭಿಪ್ರಾಯ ಪ್ರಕಾರ ನಾನು ಅವ್ರಿಗೆ ನ್ಯಾಯ ಕೊಡಂಗೆ. ಸರ್, ಕೊನೆಯದಾಗಿ ಈಗ ಯುವಕರು ಈಗ ಎಲೆಕ್ಷನ್ ಅಂದ್ರೆ ಹಿಂದೆ ಇರ್ತಾರೆ, ಅದಕ್ಕೆ ಯುವಕರಿಗೆ ನೀವು ಏನಂತ ಹೇಳಕ್ಕೆ ಇಷ್ಟಪಡ್ತೀರಿ? ಅದು ಬೇರೆ ಸ್ಥಳದಲ್ಲಿ ಹಿಂದೆ ಸರಿಬೋದು, ಈ ನಮ್ಮ ವಾರ್ಡಲ್ಲಿ ಯುವಕರು ಬೇಕಾದ್ರೆ ನೋಡಿ, ಯುವಕರೇ ಹೆಚ್ಚಿನ 80% ಯುವಕರೇ ಜಾಸ್ತಿ ಬಂದಿದೆ ನಮ್ಮ ಇದರಲ್ಲಿ. ಬೇರೆ ವಾರ್ಡಲ್ಲಿ ಇರ್ಬೋದು, ಅದು ಬೇರೆ, ನಮ್ಮ ವಾರ್ಡಲ್ಲಿ ಯುವಕರದೇ ಪ್ರಭಾವ ಜಾಸ್ತಿ, ಮತ್ತು ಮಹಿಳೆಯರು ಜಾಸ್ತಿ ಪ್ರಭಾವ ಇದೆ. ನಮ್ಮದು 198 ವಾರ್ಡಲ್ಲಿ ನಂಬರ್ 1 ವಾರ್ಡ ಮಾಡಬೇಕು ಅಂತ ನಮ್ಮ ಮತದ ಇಚ್ಛೆ, ನಮ್ಮದು ಇಚ್ಛೆ. ಥ್ಯಾಂಕ್ ಯು ಸರ್.